ಸೊ ಇದು ಯಾಕೆ ಇಲ್ಲಿ ಬಂದು ನಿಂತಿದೆ ಅದೇನು ಅಂತ ಗೊತ್ತಿಲ್ಲ ದೇವರಣ್ಣಗೂ, ಬಟ್ ಹೋಗ್ಬೇಕಾದ್ರೆ ನಾನು ಇಲ್ಲಿ ಪೂಣಾ ಲೋನಾವಾಲಾ ಪೂಣಾಗೆ ಹೋಗ್ಬೇಕಾದ್ರೆ ಮುಂಬೈಯಿಂದ ಇಲ್ಲಿ ನೋಡಿದೆ ಇದನ್ನು. ಸೊ ಸೂಪರ್ ಎಲ್ಲ ಮೋಟ್ರೆಲ್ಲ ಬಿಚ್ಕೊಟ್ಟೋಗಿದ್ದಾರೆ. ಒಂದು ರೂಪಾಯಿ ಖರ್ಚಿಲ್ಲದೆ ಅಲ್ಲ 100 ರೂಪಾಯಿ ಇಸ್ಕೋತಾರೆ. ಆಲ್ರೆಡಿ ಒಳಗಡೆ ಇದ್ದಾರೆ. ಓ ಸೀಟ್ ಎಲ್ಲ ಇದೆ ಇಲ್ಲಿ, ಸೂಪರ್. ಏ ಸೀಟ್ ಎಲ್ಲ ಇದೆ ಗುರು, ಗೊತ್ತಿಲ್ಲ ಯಾಕೆ ಇದನ್ನ ಮಾಡಿದ್ದಾರೆ ಅಂತ. ಇದು ಹೆಂಗೆ ತಂದು ನಿಲ್ಸಿದ್ರು ದೇವ್ರೆ ಗೊತ್ತಿಲ್ಲ. ಭಾಳ ಮಜಾ ಇದೆ ಗುರು. ಅಯ್ಯೋ ಇದು ಯಾವ ಏರ್ವೇಸು, ಯಾಕೆ ತಂದು ನಿಲ್ಸಿದ್ರು ನೋಡಿ. ಇಲ್ಲಿ ವೈರ್ ಸೆಟ್ ಯೂಸ್ ಹಾಕಿ, ನೋ ಸ್ಮೋಕಿಂಗ್, ಕಾಸು ಕೊಟ್ಟರೆ ಸ್ಮೋಕ್ ಮಾಡ್ಬೋದು. ಹೂ ಟಾಯ್ಲೆಟ್ ಹೆಂಗಿದೆ ಇಲ್ಲಿ? ಓಹ್ ಟಾಯ್ಲೆಟ್ ಅಲ್ಲ ಇದು, ಎಮರ್ಜೆನ್ಸಿ ಓಪನ್ ಇದು. ನಿಜವಾಗ್ಲೂ ಹೆಲಿಕಾಪ್ಟರ್ ತಾವಿ ಏರೋಪ್ಲೇನಲ್ಲಿ ಹೊಡೋಕ್ಕಾಗಲ್ಲ. ಓಹೋ ಕಕ್ಕಸ್ಮನೆ ಹಂಗೆ ಇದೆ. ನಾನು ನಿಜವಾದ ಫ್ಲೈಟಲ್ಲಿ ಆ್ಯಕ್ಚುಲಿ ನಾನು ಕಕ್ಕಸ್ಮನೆಗೆ ಹೋಗಿಲ್ಲ ಟಾಯ್ಲೆಟ್ಗೆ. ಇದು ಈಗ ನಾವು ಡ್ರೈವಿಂಗ್ ಸೀಟ್ ಹತ್ರನೂ ಹೋಗ್ಬೋದು. ಒಂದು ಉದಯಟಿ ಇದೆ ಆ್ಯಕ್ಚುಲಿ, ವಾಯ್ಸ್ ಇರೋದು ಅದು ಮಾಡ್ಬಿಡ್ತೀನಿ ನನಗೆ. ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್, ಭಾಳ ಚೆನ್ನಾಗಿದೆ. ಇವ್ರು ಯಾರು ಅಂತ ಗೊತ್ತಿಲ್ಲ ಆ್ಯಕ್ಚುಲಿ, ಇವರು ವೀಡಿಯೋ ಮಾಡ್ಕೋತಾ ಇದ್ದಾರೆ, ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಓಕೆ 100 ರೂಪಾಯಿನಲ್ಲಿ ವಿಮಾನ ಪ್ರವಾಸ, ಬಟ್ ಎಲ್ಲಕ್ಕೆ ಜಾಸ್ತಿ ಇದು ಹೋಗಕ್ಕಾಗಲ್ಲ. ಎಂಟ್ರೆನ್ಸ್ ಇದು. ನೀನು ಬಾ ಚೆನ್ನಾಗಿದೆ, ನಿಜ ಬಾ, 50 ರೂಪಾಯಿ ಕೊಟ್ಟು ಬಾ, ಸೂಪರ್ ಆಗಿದೆ ಬಾ, ನೀನು ಬಾ, ನಿಜ ಬರ್ತಿದೆ ಬಾ, ಸೇಮ್ ಆಸ್ ಇಟ್ ಇಸ್ ಹಂಗೆ ಇದೆ. ನೋಡಿ ಇದು ಹಾರೋದಕ್ಕಾಗಲ್ಲ ನೋಡಿ, ಎಷ್ಟು ದೊಡ್ಡದು. ಇಲ್ಲಿ ಹೆಂಗ್ ಬಂದು ನಿಲ್ಸಿದ್ರು ಗುರು ಇದನ್ನ? ಡ್ರೈವರ್ ಸೀಟ್ ಕೊಡ್ತೀನಿ ನಾನು. ದೇವರಣ್ಣ ಇದನ್ನ ನೋಡಕ್ಕಾಗಲ್ಲ ನಾವು ನಾರ್ಮಲ್ ಆದಂತ ಇದ್ರಲ್ಲಿ. ಈಗ ನೋಡ್ಬೋದು ಇವಾಗ ನಾನು ಇವಾಗ ಪೈಲಟ್ ಸೀಟ್ ಹತ್ರ ಹೋಗ್ತಾ ಇದ್ದೀನಿ. ಜನ್ಮದಲ್ಲಿ ಪೈಲಟ್ ಸೀಟ್ ಕೂರಕ್ಕಾಗಲ್ಲ. ಸೊ ಇದು ಪೈಲಟ್ ಸೀಟು, ಇದು ಪೈಲಟ್ನ ವ್ಯೂ ಇದು ನೋಡಿ. ಅಯ್ಯೋ ಎಷ್ಟು ಕ್ಲಿಯರ್ ವಿಷನ್ ಗುರು, ಇದು ಸೂಪರ್ ಆಗಿದೆ ನೋಡಿ. ಇಲ್ಲಿ ಇದು ಡ್ರೈವಿಂಗು, ಇದು ಮೊಬೈಲ್ ಹೋಲ್ಡರ್ ಇರಬೇಕಿದು. ಆ್ಯಕ್ಚುಲಿ ಇದೆಲ್ಲ ಇದೆ ತೆಗೆದುಬಿಟ್ಟಿದ್ದಾರೆ, ತೆಗೆದುಬಿಟ್ಟು ಪೇಪರ್ ಅಂಟಿಸ್ಬಿಟ್ಟವ್ರು ಇಲ್ಲಿಗೆ. ಏನೂ ಇಲ್ಲ ಒಳಗಡೆ ನೋಡಿ, ಒಳಗಡೆ ಏನೂ ಇಲ್ಲ ನೋಡಿ. ಬಾ ಮೇಲ್ ಬಾ, ಮೇಲ್ ಬಾ, ಇಲ್ಲಿ ಪೈಲಟ್ ಹತ್ರ ಪೈಲಟ್. ಇದೇನು ಹೂ ಸ್ಪೀಡ್ ಬ್ರೇಕ್ ಇದು. ಓಕೆ ಅಯ್ಯ ಹೊತ್ಕಿದ್ಕೊ ಹುಟ್ಟೋದ್ರೆ ಕಷ್ಟ ಆಮೇಲೆ. ಓಕೆ ಇಲ್ಲಿಲ್ಲ ಇರುತ್ತೆ. ಅವ್ನು ವಾಚ್ಮ್ಯಾನ್ಗೆ ನೋಡ್ಕೊಳಕ್ ಬಿಟ್ರೆ ಅವನು 100 ರೂಪಾಯಿ ಕೊಟ್ಬಿಟ್ಟು ಎಲ್ಲರಿಗೂ ಒಳಗಡೆ ಕಳಿಸ್ತಾವನು ಅವನು. ಇದು ಮೇಲ್ಗಡೆ ಏನೇನಿರುತ್ತೆ ಇದೆಲ್ಲ ನೋಡಿ, ಆನು ಆಫು ಇದು ಏನು ಮಾಡಿದ್ರು. ಓಹೋಹೋಹೋ ಭಾಳ ಫೈನ್ ಆಗಿದೆ. ಎಷ್ಟು ವರ್ಷ ಆಗಿತ್ತು ಗೊತ್ತಿಲ್ಲ, ಇನ್ನೊಬ್ರು ಗೆಸ್ಟ್ ಬರ್ತಾ ಇದ್ದಾರೆ. ಓಕೆ ಮತ್ತೆ ನಾನು ಪೈಲಟ್ ಸೀಟಲ್ಲಿ ಕೂರೋಕ್ಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಓಹ್ ಟಾರ್ಚ್ ಇದಾನಾಗಿದೆಯಾ ನೋಡಿ. ಮತ್ತೆ ಇಲ್ಲಿ ಒಳಗಡೆ ದೇವರಣ್ಣ ಬರೋಕ್ಕಾಗಲ್ಲ, ಹಾಗಾಗಿ ನೀಟಾಗಿ ವೀಡಿಯೋ ಮಾಡ್ಕೊಂಬಿಡ್ತೀನಿ. ನಾನು ಆ್ಯಕ್ಚುಲಿ ಒಬ್ರು ಪೈಲಟ್ ಕೇಳಿದ್ದೆ, ನನಗೊಂದು ವೀಡಿಯೋ ಬೇಕು ಒಳಗಡೆಯಿಂದ ಹೆಂಗೆ ಕಾಣಿಸುತ್ತೆ ಅಂತ. ಅದು ಕೇಳಿ 6 ತಿಂಗಳಿಗೆ ನನಗೆ ಇಲ್ಲೇ ಸಿಕ್ಬಿಡ್ತು. ಓಹ್ ಇದೆಲ್ಲ ಓಪನ್ ಆಗಲ್ಲ, ಓಪನ್ ಆಗುತ್ತೆ ಇದು, ಅದು ಬಿಡಲ್ಲ. ಸೂಪರ್ ಚೆನ್ನಾಗಿದೆ. ಯಾರಾದರೂ ಬಂದು ವೀಡಿಯೋ ಮಾಡ್ತಾರೆ ಅಂದರೆ, ಯಾರಾದರೂ ವೀಡಿಯೋ ಮಾಡ್ತಾರೆ ಬಂದು ನಮ್ಮದು ಅಂದರೆ, ಯಾರು ವೀಡಿಯೋ ಮಾಡಲೇ ಇಲ್ಲ.
ಹಂಗೇನಂದ್ರೆ ಒಂದು ಉದಯ ಟಿವಿ ವಾಯ್ಸ್ ಓವರ್ ಇದೆ, ಇಲ್ಲೇ ಮಾಡ್ಕೊಂಬಿಡ್ತೀನಿ. ಅದು ಸಾಕತ್ ಗುರು, ಸೂಪರ್. ಯಾಕೆ ತಂದಿಟ್ರು ಏನು ಗೊತ್ತಿಲ್ಲ, ಬಟ್ ಚಿಂದಿ ಆಗಿತ್ತು, ಎಕ್ಸ್ಪೀರಿಯೆನ್ಸ್ ಮಾತ್ರ ಸೂಪರ್ ಆಗಿತ್ತು. ಮತ್ತೆಗೆ ಸಿಗ್ತೀನಿ ಕೆಳಗಡೆ. ಓಕೆ, ಆ್ಯಕ್ಚುಲಿ ಉದಯ ಟಿವಿಯಿಂದ ಕರಿತಾ ಇದ್ದು ವಾಯ್ಸ್ ಓವರ್ ಬೇಕು ಅಂತ. ಯಾರೂ ಇಲ್ಲ, ಒಂದು ವಾಯ್ಸ್ ಓವರ್ ಮಾಡ್ಕೊಂಬಿಡ್ತೀನಿ. ದಶರಥನ ಪುತ್ರನ ಜೊತೆ ಜನಕನ ಪುತ್ರಿಯ ಮದುವೆ, ಶ್ರೀರಾಮ ಸೀತಾ ಕಲ್ಯಾಣೋತ್ಸವದ ಸಂಭ್ರಮ. ನಿಮ್ಮ ಉದಯ ಟಿವಿಯಲ್ಲಿ, ನಿಮ್ಮ ನೆಚ್ಚಿನ ಉದಯ ಟಿವಿಯಲ್ಲಿ. ಏನ್ ಗುರು ಇದು, ವಾಯ್ಸ್ ಓವರ್ ಮುಗಿಸ್ಕೊಂಡೆ, ಎ ಸಿ ಇಲ್ಲ, ಯಾರೂ ಆನ್ ಮಾಡಿಲ್ಲ, ಇರಲಿ, ರೆಕಾರ್ಡಿಂಗು ಮುಗೀತು. ಒಳಗಡೆಯಿಂದ ಪೈಲಟ್ ಗಾಡಿ ಒಂದು ಓಡಿಸೋಣ ಅಂತಂದರೆ ನನ್ನ ಮೊಬೈಲ್ ತೆಗಿಕ್ಕೆ ವೀಡಿಯೋ ಮಾಡೋಕ್ಕೆ ಯಾರೂ ಬರ್ತಾ ಇಲ್ಲ, ಹಾಗಾಗಿ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಲ್ಲ, ಕೆಳಗಡೆ ಹೋಗೋಣ ಇವಾಗ. ಓಕೆ, ನಾವಿವಾಗ ಮೇಲ್ಗಡೆ ಎಲ್ಲ ನೋಡ್ಕೊಂಬಂದ್ವಿ. ಮೇಲ್ಗಡೆ ನೋಡಿದ್ಮೇಲೆ ಕೆಳಭಾಗದಲ್ಲಿ ಇಂಜಿನ್ ಹಾಕೋದಕ್ಕೆ ಇದು ಏನು ಮಾಡಿರ್ತಾರಲ್ಲ, ಇದು ಇಂಜಿನ್ನ ಭಾಗ. ನನಗನ್ಸೋ ಪ್ರಕಾರ ಫಿಲ್ಮ್ ಶೂಟಿಂಗೇ ಅಂತ ಇದನ್ನೆಲ್ಲ ಮಾಡಿದ್ದಾರೆ ಅಂತ. ಹಿಂದಿಯ 34 ಸಿನಿಮಾ ಶೂಟಿಂಗ್ ಆಗಿದೆಯಂತೆ, ವಾಚ್ಮೆನ್ ಹೇಳ್ತಾ ಇದ್ರು. ಯಾಕಂದರೆ ನೋಡಿ, ಕಬ್ಬಿಣ ಇದಿರಲ್ಲ, ಈ ಥರ ಕಬ್ಬಿಣದಲ್ಲಿ ಮಾಡಿರಲ್ಲ ಅವರು, ಶೂಟಿಂಗ್ ಅಂತಲೇ ಆ್ಯಕ್ಚುಲಿ ಮಾಡಿದ್ದಾರೆ ಅವರು. ಓಕೆ, ಸಿನಿಮಾ ಶೂಟಿಂಗ್ ಅಂತ ಮಾಡಿದ್ದಾರೆ, ಅದಕ್ಕೆ ಯಾಕೆ ತಂದು ನಿಲ್ಲಿಸಿದ್ರು ಏನು ಅಂತ ಗೊತ್ತಾಗಲಿಲ್ಲ. ಇದು ನೋಡೋಣ ಅಂತ ಬಂದೆ. ಆ್ಯಕ್ಚುಲಿ ಸೂಪರ್ ಆಗಿತ್ತು ಗುರು, ಒಳ್ಳೆ ಅನುಭವ ಆಯಿತು. ಒಳಗಡೆ ಹೋಗಿ ವೀಡಿಯೋ ಮಾಡ್ಕೊಂಬಂದೆ. ಓಕೆ, ಮತ್ತೆ ಸಿಗೋಣ. ನಾನು ಇವಾಗ ಮುಂಬೈಯಿಂದ ಯಾವುದದು ದೇವಸ್ಥಾನ ಜ್ಯೋತಿರ್ಲಿಂಗ ನೋಡೋಕೆ ಹೋಗ್ತಾ ಇದ್ದೀನಿ, ಭೀಮಾಶಂಕರ್ ಜ್ಯೋತಿರ್ಲಿಂಗ ಹೋಗ್ತಾ ಇದ್ದೀನಿ. ಅಲ್ಲಿಂದ ಮತ್ತೆ ವೀಡಿಯೋನ ಶುರು ಮಾಡ್ತೀನಿ. ಓಕೆ, ಒಂದು ಗಾಡೀಲಿ ಏನಾದರೂ ಫೋಟೋ ತೊಗೊಳೋಕ್ಕೆ ಹೇಳಿದರೆ ಹೋಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.